ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾದ ನಂತರ ಸಾಹಿತ್ಯ ಕ್ಷೇತ್ರದಲ್ಲಿ ನನಗೆ ಬಾಲ್ಯದಿಂದ ಪ್ರೇರಣೆಯನ್ನು ಸಿಕ್ಕಿದ್ದು ಮತ್ತು ಪ್ರಭಾವಿತನಾಗಿದ್ದು ಭೈರಪ್ಪನವರ 16 ಕೃತಿಗಳ ಹಿನ್ನೆಲೆಯಲ್ಲಿ ಹಾಗಾಗಿ ಸಚಿವನಾಗಿರುವಂತ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಅವರ ಸಲಹೆ ಮಾರ್ಗದರ್ಶನದಂತೆ ಈ ಇಲಾಖೆಯನ್ನು ಮುನ್ನಡೆಸಬೇಕು ಅನ್ನುವಂತ ಅಭಿಲಾಷೆಯಿಂದ ಇವತ್ತು ಅವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾನು ಬಂದಿದ್ದೇನೆ ಇದಕ್ಕಿಂತ ಮುಂಚೆ ರಂಗಾಯಣಕ್ಕೂ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ ರಂಗಾಯಣದಲ್ಲಿ ಮೈಸೂರು ರಂಗಾಯಣದಲ್ಲಿ ನೂತನವಾಗಿ ಪ್ರಯೋಗ ಮಾಡಿರುವಂತ ಭೈರಪ್ಪನವರ ಕೃತಿಯ ಪರ್ವ ನಾಟಕ ಇದಕ್ಕೆ ಸರ್ಕಾರ ಈಗಾಗಲೇ ಇದರ ಪ್ರದರ್ಶನಕ್ಕೋಸ್ಕರ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ ಕೋವಿಡ್ನ ಕಾರಣಕ್ಕೆ ಇತ್ಯಾದಿಗಳ ಕಾರಣಕ್ಕೆ ಈ ಪ್ರದರ್ಶನಗಳು ರಾಜ್ಯಾದ್ಯಂತ ಪ್ರಾರಂಭ ಮಾಡಲಿಕ್ಕೆ ನಮಗೆ ಆಗಿಲ್ಲ ಈಗ ನಿಯಮಾವಳಿಗಳನ್ನು ನೋಡಿಕೊಂಡು ರಂಗಾಯಣದ ನಿರ್ದೇಶಕರು ಮತ್ತು ಕಲಾವಿದರ ಜೊತೆಗೆ ಮಾತುಕತೆಯನ್ನು ಮಾಡಿದನೆ ಪರ್ವ ನಾಟಕ ಇಡಿ ರಾಜ್ಯಾದ್ಯಂತ ಅದು ಪ್ರದರ್ಶನಗೊಳ್ಳಬೇಕು ಅನ್ನುವಂತ ಅಭಿಲಾಷೆ ನಮ್ಮದು ಇದೆ ರಂಗಾಯಣದ್ದು ಇದೆ ಶೀಘ್ರವಾಗಿ ಅದನ್ನು ರಾಜ್ಯಾದ್ಯಂತ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸರ್ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಇಬ್ಬರಿ ಮೇಯರ್ ಪಟ್ಟವನ್ನು ಮಾಡಿದೆ ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು ಕೂಡ ಸಂಘಟನೆಯಲ್ಲಿ ಇದ್ದವರು ಇನ್ನು ಬಿಜೆಪಿಯ ಯುಗ ಪ್ರಾರಂಭ ಆಗಿದೆ ನಾಡದೇವಿಯ ಕ್ಷೇತ್ರ ಆದಂತ ಮೈಸೂರಿನಲ್ಲಿ ಇವತ್ತು ಮೇಯರ್ ಬಿಜೆಪಿ ಆಗಿದೆ ಅಂತ ಆದ್ರೆ ಈ ವೈಭವ ಈ ಪರಂಪರೆ ಇನ್ನು ರಾಜ್ಯಾದ್ಯಂತ ಮುಂದುವರಿಯುತ್ತೆ ಬಹುಶಃ ಮುಂದಿನ ವಿಧಾನಸಭಾ ಚುನಾವಣೆಗೆ ಇದೊಂದು ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಈ ಮೇಯರ್ ಚುನಾವಣೆ ಒಂದು ದಾರಿದೀಪ ಆಗಲಿಕ್ಕಿದೆ ಸರ್ ಆಮೇಲೆ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಿವ್ಯೂ ಮಾಡಿದ್ರಲ್ಲ ಏನಾದರೂ ಬದಲಾವಣೆ ಆಗಬಹುದು ಅಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳನ್ನು ಪ್ರಾಧಿಕಾರ ಮತ್ತು ರಂಗಾಯಣ ಮತ್ತು ಅಕಾಡೆಮಿಗಳ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ಮಾಡಿದೆ ತಮ್ಮ ತಮ್ಮ ಅಕಾಡೆಮಿಗಳಲ್ಲಿ ಆಗಬೇಕಾದಂತಹ ಬೇಡಿಕೆಗಳನ್ನು ಮತ್ತು ಭಾವನೆಗಳನ್ನು ಅವರು ಹೇಳಿದ್ದಾರೆ ಅದೆಲ್ಲದನ್ನು ಕ್ರೋಡೀಕರಿಸಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದರಲ್ಲಿ ಏನು ಕಾಯಕಲ್ಪವನ್ನು ತರಬೇಕು ವಿಶೇಷವಾಗಿ ಅನುದಾನದ ಕೊರತೆಗಳು ಎಲ್ಲ ಅಕಾಡೆಮಿಗಳಲ್ಲಿ ಮತ್ತು ಪ್ರಾಧಿಕಾರದಲ್ಲಿ ರಂಗಾಯಣದಲ್ಲಿದೆ ಅದನ್ನು ಸರಿದೂಗಿಸುವಂಥ ಕಾರ್ಯವನ್ನು ಮಾಡ್ತೇವೆ 4 ಜೇಡಿಗಳನ್ನು ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡಬೇಕು ಅಂತಾಗಿದೆ ಆ ಕಾರ್ಯಕ್ಕೂ ಕೂಡ ಮುಂದಾಗಿದೆ ಸರ್ ಆಮೇಲೆ ಇನ್ನೊಂದು ರಂಗಾಯಣಕ್ಕೆ ಮೈಸೂರು ರಂಗಾಯಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 32 ವರ್ಷ ಆಗಿದೆ ಕಲಾವಿದರು ರಿಟೈರ್ಡ್ ಆಗ್ತಾರೆ ಯಾರು ಕೂಡ ಅದೇ ಕಲಾವಿದರ ನೇಮಕ ಅದನ್ನು ಮನವಿ ಕೊಟ್ಟಿದ್ದಾರೆ ನಿರ್ದೇಶಕರು ಕಾರ್ಯಪ್ಪ ಕೊಟ್ಟಿದ್ದಾರೆ ಸೊ ಈ ಸರಿ ಫೈನಾನ್ಸ್ನವ್ರ ಜೊತೆಗೆ ಮಾತಾಡಿ ಅದನ್ನ ಏನಂತ ಬಗ್ಗೆ ಆಮೇಲೆ ಪರ್ವ ನಾಟಕ ಬಿಡ್ರಿ ಪರ್ವ ನಾಟಕಕ್ಕೆ ಏನಾದ್ರು ಅನುದಾನಗಳು ಕೊಟ್ಟಿದೀವಲ್ಲ 1 ಕೋಟಿ ಕೊಟ್ಟಿದೆ ಇನ್ನು ಸಾಕಾಗಲ್ಲ ಅಂತ ಇದೆ ಸರ್ ಅದು